ಲಾ ಎಕ್ಸಲೆನ್ಸ್ ಐಎಎಸ್ ಅಕಾಡೆಮಿ, ಭರವಸೆಯ ಬೆಳಕು. ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಆಗಸ್ಟ್ 4ರ ಕನ್ನಡದಲ್ಲಿ ದಿ ಹಿಂದೂ, ಇಂಡಿಯನ್ ಎಕ್ಸ್ಪ್ರೆಸ್ ಮುಂತಾದ ದಿನಪತ್ರಿಕೆಗಳ ಸುದ್ದಿ ವಿಶ್ಲೇಷಣೆಗೆ ನಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್, ಓವರ್ 9 lakh ಟ್ರೀಸ್ ಲೈಕ್ಲಿ ಟು ಬಿ ಆಕ್ಸ್ಡ್ ಫಾರ್ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನುವಂಥದ್ದು. ಸಾಮಾನ್ಯಾಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಎನ್ವಿರಾನ್ಮೆಂಟ್ ಪೊಲ್ಯೂಷನ್ ಅಂಡ್ ಡಿಗ್ರಡೇಷನ್, ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇದೀಗ ಪಾರ್ಲಿಮೆಂಟ್ನಲ್ಲಿ ಸೆಷನ್ ಜರುಗ್ತಾ ಇದ್ದು, ರಾಜ್ಯಸಭೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಅಶ್ವಿನ್ ಕುಮಾರ್ ಚೌಬೆ ಅವರು ನಿನ್ನೆ ರಿಪ್ಲೈ ಮಾಡಿದ್ದಾರೆ. ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ಈ ಹಿಂದೆ ತಿಳಿಸಲಾಗಿತ್ತು 8.5 lakh ಟ್ರೀಸ್ಗಳನ್ನು ಉರುಳಿಸಬೇಕಾಗುತ್ತೆ ಅನ್ನುವಂಥದ್ದನ್ನು. ಆದರೆ ಈಗ ಇದೇ 72,000 crore ರೂಪಾಯಿಗಳಿಗೆ ಅಡಿಯಲ್ಲಿ ಮಾಡ್ತಾ ಇರತಕ್ಕಂಥ ಈ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನುವಂಥದ್ದಕ್ಕಾಗಿ 9.64 lakh ಟ್ರೀಸ್ಗಳನ್ನು ಫೆಲ್ ಆಫ್ ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರತಕ್ಕಂಥದ್ದು. ಇಲ್ಲಿ ಈ ಒಂದು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಅನ್ನುವಂಥದ್ದು ಓವರ್ 130 square kilometers ಪ್ರಿಸ್ಟೈನ್ ಫಾರೆಸ್ಟ್ ಎನ್ನುವಂಥದ್ದು ಗ್ರೇಟ್ ನಿಕೋಬಾರ್ನಲ್ಲಿದೆ. ಆ ಒಂದು ಅಲ್ಲಿ ಆ ಫಾರೆಸ್ಟನ್ನು ಕಡಿದು ಈ ಒಂದು ಪ್ರಾಜೆಕ್ಟನ್ನು ತರಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು. ಇದಕ್ಕೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೂಡ ಈಗಾಗಲೇ ಎಕ್ಸ್ಪರ್ಟ್ ಕಮಿಟಿಯಿಂದ ದೊರಕಿರ್ತಕ್ಕಂಥದ್ದು. ಆದರೆ ಈ ಒಂದು ಕ್ಲಿಯರೆನ್ಸನ್ನು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಲಲ್ಲಿ NGTಯಲ್ಲಿ ಚಾಲೆಂಜ್ ಕೂಡ ಮಾಡಲಾಗಿದೆ. ಇದರಿಂದಾಗಿ ಏಪ್ರಿಲ್ನಲ್ಲಿ ಈ ಕ್ಲಿಯರೆನ್ಸಿನ ಆಸ್ಪೆಕ್ಟ್ಸ್ಗಳನ್ನು ಕಮಿಟಿ ಚೆಕ್ ಮಾಡೋದಕ್ಕೆ ಅಂತ ಹೇಳಿ ಮತ್ತೊಮ್ಮೆ ಎಕ್ಸ್ಪರ್ಟ್ ಕಮಿಟಿ ಅನ್ನುವಂಥದ್ದು ಸೆಟಪ್ ಆಗಿರ್ತಕ್ಕಂಥದ್ದು. ಆದರೆ ಈ ರೀತಿಯ ಒಂದು ಪ್ರಾಜೆಕ್ಟ್ಗೆ ಇದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸನ್ನು ಹೊಂದಿದೆ ಅನ್ನುವಂಥ ಕಾರಣವನ್ನು ನೀಡ್ತಾ ಇಲ್ಲಿ ಈ ರೀತಿಯ ಒಂದು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸನ್ನು ನೀಡಲಾಗಿರ್ತಕ್ಕಂಥದ್ದನ್ನು ಕೂಡ ಇಲ್ಲಿ ಕಾಣಬಹುದಾಗತ್ತೆ. ಇನ್ನು ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ನ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ಈ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್ ಪ್ರಾಜೆಕ್ಟ್ ಅನ್ನುವಂಥದ್ದು ಒಂದು ಮೆಗಾ ಪ್ರಾಜೆಕ್ಟ್ ಆಗಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗಳ ಸದರನ್ ಎಂಡ್ನಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥದ್ದು. ಸದರನ್ ಎಂಡ್ನಲ್ಲಿ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಈ ಪ್ರಾಜೆಕ್ಟ್ನಲ್ಲಿ ಏನೆಲ್ಲ ಇದೆ ಅಂತ ಅಂದರೆ, ಒಂದು ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನುವಂಥದ್ದು ಇರುತ್ತೆ, ಹಾಗೆ ಒಂದು ಗ್ರೀನ್ಫೀಲ್ಡ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರುತ್ತೆ, ಟೌನ್ಶಿಪ್ ಡೆವಲಪ್ಮೆಂಟನ್ನು ಗುರಿಯಾಗಿಸ್ಕೊಂಡಿದ್ದಾರೆ, ಹಾಗೆ 450 MVA ಗ್ಯಾಸ್ ಅಂಡ್ ಸೋಲಾರ್ ಬೇಸ್ಡ್ ಪವರ್ ಪ್ಲಾಂಟ್ ಕೂಡ ಇದೆ. ಎಕ್ಸ್ಟೆಂಟ್ ಆಫ್ 16,610 hectares ಈ ಐಲ್ಯಾಂಡ್ನಲ್ಲಿ ಬಳಸ್ಕೊಂಡು ಇದನ್ನು ಮಾಡಲಾಗುತ್ತೆ. ಆದರೆ ಇದರ ಪರ್ಪಸ್ ಏನು ಅಂತ ಅಂದರೆ, ಮುಖ್ಯವಾಗಿ ಎಕನಾಮಿಕ್ ರೀಸನ್ಸ್, ಆರ್ಥಿಕವಾಗಿ ಇದು ಡೆವಲಪ್ಮೆಂಟನ್ನು ಗಮನಹರಿಸ್ತಾ ಇದೆ. ನೀತಿ ಆಯೋಗದ ಒಂದು ವರದಿಯ ಪ್ರಕಾರ ಗ್ರೇಟ್ ನಿಕೋಬಾರಿನ ಈ ಒಂದು ಪ್ರಾಜೆಕ್ಟ್ ಅನ್ನುವಂಥದ್ದು ರೀಜನಲ್ ಮತ್ತು ಗ್ಲೋಬಲ್ ಮ್ಯಾರಿಟೈಮ್ ಎಕಾನಮಿಯಲ್ಲಿ ಭಾರತವನ್ನು ಪಾರ್ಟಿಸಿಪೇಟ್ ಮಾಡುವಂತೆ ಮಾಡುತ್ತೆ. ಈ ಮೂಲಕ ಈ ಗ್ರೇಟ್ ನಿಕೋಬಾರ್ ಅನ್ನುವಂಥದ್ದು ಮೇಜರ್ ಪ್ಲೇಯರ್ ಆಗುತ್ತೆ ಕಾರ್ಗೋ ಟ್ರಾನ್ಸ್ಶಿಪ್ಮೆಂಟ್ಗೆ. ಹಾಗೆಯೇ ಇದು ಈಕ್ವಿಡಿಸ್ಟೆಂಟ್ ಇದೆ ಕೊಲಂಬೋ ಟು ದ ಸೌತ್ ವೆಸ್ಟ್ಗೆ, ಕೊಲಂಬೋದಿಂದ ಈಕ್ವಿಡಿಸ್ಟೆಂಟ್ ಇದೆ. ಹಾಗೆಯೇ ಪೋರ್ಟ್ ಕ್ಲಾಂಗ್ ಮಲೇಷ್ಯಾದೊಟ್ಟಿಗೆ ಮತ್ತು ಸಿಂಗಪುರ್ ಸೌತ್ ಈಸ್ಟ್ನಲ್ಲಿ ನಾವು ನೋಡಿದಾಗ, ಹಾಗೆಯೇ ಈಸ್ಟ್ ವೆಸ್ಟ್ ಇಂಟರ್ನ್ಯಾಷನಲ್ ಶಿಪ್ಪಿಂಗ್ ಕಾರಿಡಾರ್ಗೆ ಕ್ಲೋಸ್ ಆಗಿ ಕೂಡ ಇದು ಪೊಸಿಷನ್ ಆಗಿದೆ. ಹಾಗಾಗಿ ವೆರಿ ಲಾರ್ಜ್ ಪಾರ್ಟ್ ಆಫ್ ವರ್ಲ್ಡ್ ಶಿಪ್ಪಿಂಗ್ ಟ್ರೇಡ್ ಅನ್ನುವಂಥದ್ದು ಈ ಮೂಲಕ ಪಾಸ್ ಆಗೋದ್ರಿಂದ ಇದು ಒಂದು ರೀತಿಯಾಗಿ ಗ್ಲೋಬಲ್ ಮ್ಯಾರಿಟೈಮ್ ಎಕಾನಮಿಯಲ್ಲಿ ಗ್ರೇಟ್ ನಿಕೋಬಾರ್ ಅನ್ನು ಗುರುತಿಸಿಕೊಳ್ಳುವಂತೆ ಮಾಡುತ್ತೆ ಮತ್ತು ಇದರಿಂದ ಎಕಾನಮಿಕಲಿ ಬೂಸ್ಟ್ ಆಗುತ್ತೆ ಭಾರತಕ್ಕೆ. ಇನ್ನು ಸ್ಟ್ರಾಟಜಿಕ್ ರೀಸನ್ಸ್ ಏನು ಅಂತ ಅಂದರೆ, ಈ ಒಂದು ಗ್ರೇಟ್ ನಿಕೋಬಾರ್ ಅನ್ನು ಡೆವಲಪ್ ಮಾಡುವಂಥ ಪ್ರಪೋಸಲ್ಸ್ ಅನ್ನುವಂಥದ್ದು 1970s ಮೊದಲ ಬಾರಿಗೆ ಫ್ಲೋಟ್ ಆಗಿತ್ತು. ಮತ್ತು ಇಂಪಾರ್ಟೆನ್ಸ್ ಆಫ್ ನ್ಯಾಷನಲ್ ಸೆಕ್ಯುರಿಟಿ ಮತ್ತು ಇಂಡಿಯನ್ ಓಷನ್ ರೀಜನ್ ಅನ್ನು ಕನ್ಸಾಲಿಡೇಟ್ ಮಾಡುವಲ್ಲಿ ರಿಪೀಟೆಡ್ಲಿ ಇದನ್ನು ಅಂಡರ್ಲೈನ್ ಮಾಡಲಾಗ್ತದೆ. ಈ ರೀತಿಯ ಒಂದು ಪ್ರಾಜೆಕ್ಟ್ಸ್ಗಳ ಅವಶ್ಯಕತೆ ಇದೆ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಇಂಡಿಯನ್ ಓಷನ್ ರೀಜನ್ನಲ್ಲಿ ಚೈನಾದ ಅಸರ್ಷನ್ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ, ಹಾಗಾಗಿ ಗ್ರೇಟ್ ಅರ್ಜೆನ್ಸಿ ಇದೆ, ನಾವು ಕೂಡ ಈ ರೀತಿಯ ಒಂದು ಅಭಿವೃದ್ಧಿಯನ್ನು ಇಲ್ಲಿ ತರ್ತಕ್ಕಂಥದ್ದು ಅಂತ ಹೇಳಿ. ಆದರೆ ಇಲ್ಲಿ ಸಾಕಷ್ಟು ಕ್ರಿಟಿಸಿಸಮ್ಗೆ ಕೂಡ ಈ ಪ್ರಾಜೆಕ್ಟ್ ಒಳಗಾಗ್ತಾ ಇದೆ. ಮುಖ್ಯವಾಗಿ ಬಯೋಡೈವರ್ಸಿಟಿ, ಅಲ್ಲಿನ ಜೀವ ವೈವಿಧ್ಯತೆ ಅನ್ನುವಂಥದ್ದು ತೊಡಕಾಗುತ್ತೆ, ಅದನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಸಮಸ್ಯೆ. ಮತ್ತು ಹಲವಾರು ಸ್ಪೀಸೀಸ್ಗಳ ಒಂದು ಹ್ಯಾಬಿಟ್ಯಾಟ್ಸ್ ಅನ್ನುವಂಥದ್ದು ಎಂಡೇಂಜರ್ ಆಗುತ್ತೆ ಅನ್ನುವಂಥದ್ದು. ಹಾಗೆಯೇ ಈ ಪ್ರಾಜೆಕ್ಟ್ ಏರಿಯಾ ಅನ್ನುವಂಥದ್ದು ಕೋಸ್ಟಲ್ ರೆಗ್ಯುಲೇಷನ್ ಝೋನ್ಸ್ IA and IB ಅಂದರೆ CRB CRZ ಝೋನ್ಸ್ಗಳೇನಿದೆ, ಈ ಝೋನ್ಸ್ಗಳಲ್ಲಿ ಈ ಪ್ರಾಜೆಕ್ಟ್ ಅನ್ನುವಂಥದ್ದು ಇದರ ಭಾಗ ಆಗಿರ್ತಕ್ಕಂಥದ್ದು. ಮತ್ತು ಆ್ಯಂಡ್ ಗ್ಯಾಲತೆ ಬೇ ಅನ್ನುವಂಥದ್ದು ಕೂಡ ನೆಸ್ಟಿಂಗ್ ಗ್ರೌಂಡ್ ಆಗುತ್ತೆ ಬರ್ಡ್ಸ್ಗಳಿಗೆ. ಹಾಗೆ ಟರ್ಟಲ್ ನೆಸ್ಟಿಂಗ್ ಸೈಟ್ಸ್ ಇದೆ, ಡಾಲ್ಫಿನ್ ಆ್ಯಂಡ್ ಅದರ್ ಸ್ಪೀಸೀಸ್ಗಳು ಕೂಡ ಈ ಡ್ರೆಡ್ಜಿಂಗ್ನಿಂದಾಗಿ ಹಾರ್ಮ್ ಆಗ್ತವೆ. ಮತ್ತು ಟ್ರೀ ಕವರ್ ಆ್ಯಂಡ್ ಮ್ಯಾಂಗ್ರೋವ್ಸ್ಗಳ ಮೇಲೆ ಕೂಡ ಇಂಪ್ಯಾಕ್ಟ್ ಆಗುತ್ತೆ ಇದನ್ನು ಈ ಮರಗಳನ್ನು ಫೆಲ್ ಆಫ್ ಮಾಡೋದ್ರಿಂದಾಗಿ. ಟ್ರೀ ಕವರನ್ನು ಲಾಸ್ ಮಾಡೋದ್ರಿಂದ ಅಲ್ಲಿನ ಫ್ಲೋರಾ ಆ್ಯಂಡ್ ಫಾನಾ ಆಫ್ ದಿ ಐಲ್ಯಾಂಡಿಗೆ ತೊಡಕಾಗುತ್ತೆ. ರನ್ ಆಫ್ ಮತ್ತು ಸೆಡಿಮೆಂಟ್ ಡೆಪಾಸಿಟ್ಸ್ಗಳು ಹೆಚ್ಚಾಗೋದನ್ನು ಕೂಡ ಕಾಣಬೇಕಾಗುತ್ತೆ ಈ ಓಷನ್ನಲ್ಲಿ. ಮತ್ತು ಇದರಿಂದಾಗಿ ಅಲ್ಲಿನ ಕೋರಲ್ ರೀಫ್ಸ್ಗಳಿಗೆ ಕೂಡ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನುವಂಥದ್ದಾಗುತ್ತೆ.
ಅಡಿಕ್ವೇಟ್ ಅಸೆಸ್ಮೆಂಟ್ ಆಗಿಲ್ಲ ಅನ್ನುವಂಥದ್ದು, ಅದರ ಕೊರತೆ ಇದೆ, ಲ್ಯಾಕ್ ಆಫ್ ಅಡಿಕ್ವೇಟ್ ಅಸೆಸ್ಮೆಂಟ್ ಅನ್ನುವಂಥದ್ದು ಇಲ್ಲಿ ಮತ್ತೊಂದು ಸಮಸ್ಯೆ. ಓನ್ಲಿ 1 ಸೀಸನ್ ಡೇಟಾವನ್ನು ತಗೊಳ್ಳಲಾಗಿದೆ. ರಿಕ್ವೈರ್ಮೆಂಟ್ ಆಫ್ ಟೇಕಿಂಗ್ ಡೇಟಾ ಫಾರ್ 3 ಸೀಸನ್ಸ್ ಅನ್ನುವಂಥದ್ದು ಬಹಳ ಅವಶ್ಯಕ. ಕಾಂಪ್ರಿಹೆನ್ಸಿವ್ ಆದಂಥ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅನ್ನು ತರೋದಕ್ಕೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ರಿಪೋರ್ಟ್ಸ್ಗಳಲ್ಲಿ, ಆದರೆ ಅವುಗಳನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಾಗಿಲ್ಲ ಇಲ್ಲಿನ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಮತ್ತೊಂದು ಸಮಸ್ಯೆ ಆಗುತ್ತೆ. ಹಾಗೆ ಟ್ರೈಬಲ್ ಸ್ಪೇಸ್ ಅನ್ನು ಎನ್ಕ್ರೋಚ್ ಮಾಡಿದಂತಾಗುತ್ತೆ. ಬಿಕಾಸ್ ಕ್ರಿಟಿಕ್ಸ್ ಆರ್ಗ್ಯೂ ಮಾಡ್ತಾರೆ, ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ PVTGs ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನು ಹೊಂದಿವೆ ಲೋಕಲ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ. ಆದರೆ ನ್ಯೂಮರಸ್ ಚಾಲೆಂಜಸ್ಗಳನ್ನು ಅವರಿವರು ಇವತ್ತು ಕೂಡ ಎನ್ಕ್ರೋಚ್ಮೆಂಟ್ನ ವಿಚಾರದಿಂದ ಫೇಸ್ ಮಾಡಬೇಕಾಗಿದೆ. ಡೆವಲಪ್ಮೆಂಟ್ನ ಹೆಸರಿನಲ್ಲಿ ಇವರನ್ನ ವಲ್ನರಬಲ್ ಆಗಿಸ್ತಾ ಇದ್ದಾರೆ ಇನ್ನಷ್ಟು ಅನ್ನುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗ್ರೇಟ್ ನಿಕೋಬಾರ್ನ ಪ್ರದೇಶದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಇದು ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ಗಳಲ್ಲಿ ಒಂದು ಸದರ್ನ್ ಮೋಸ್ಟ್ ಐಲ್ಯಾಂಡ್ ಆಫ್ ದಿ ನಿಕೋಬಾರ್ ಐಲ್ಯಾಂಡ್ ಆರ್ಚಿಪಿಲಾಗೋ ಅಂತ ಕರಿಬಹುದು. ಆಲ್ಮೋಸ್ಟ್ 1 ಲ್ಯಾಕ್ ಹೆಕ್ಟೇರ್ಸ್ಗಳಷ್ಟು ಇದು ಏರಿಯಾವನ್ನು ಕವರ್ ಮಾಡುತ್ತೆ ಮತ್ತು ಎವರ್ಗ್ರೀನ್ ಫಾರೆಸ್ಟ್ ಎಕೋಸಿಸ್ಟಮ್ಸ್ಗಳನ್ನು, ಟ್ರಾಪಿಕಲ್ ಎವರ್ಗ್ರೀನ್ ಫಾರೆಸ್ಟ್ ಎಕೋಸಿಸ್ಟಮ್ಸ್ಗಳಿಗೆ ಇದು ತೊಡಕಾಗುತ್ತೆ ಈ ರೀತಿಯ ಪ್ರಾಜೆಕ್ಟ್ ಅನ್ನುವಂಥದ್ದು ಬಂದರೆ. ಮತ್ತು 650 ಸ್ಪೀಸೀಸ್ ಆಫ್ ಎಂಜಿಯೋಸ್ಪರ್ಮ್ಸ್, ಫರ್ನ್ಸ್, ಜಿಮ್ನೋಸ್ಪರ್ಮ್ಸ್, ಬ್ರಯೋಫೈಟ್ಸ್ ಇವೆಲ್ಲವೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ರಿಚ್ ಎಕೋಸಿಸ್ಟಮ್ ಅನ್ನು ಇದು ಹೊಂದಿದೆ. 1800 ಸ್ಪೀಸೀಸ್ ಆಫ್ ಫಾನಾವನ್ನು ಕೂಡ ಇದು ಹೊಂದಿರತಕ್ಕಂಥದ್ದು. ಅವೆಲ್ಲವೂ ಕೂಡ ಈ ಏರಿಯಾಗೆ ಎಂಡಮಿಕ್ ಕೂಡ ಆಗಿದ್ದಾವೆ. ಇನ್ನು ಎಕಲಾಜಿಕಲ್ ಕ್ಯಾರೆಕ್ಟರ್ಸ್ ಅಂತ ಬಂದಾಗ ಟ್ರಾಪಿಕಲ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್, ಮೌಂಟೇನ್ ರೇಂಜಸ್ಗಳು ಕೂಡ ಇಲ್ಲಿ 642 ಮೀಟರ್ಸ್ ಹೈನಷ್ಟು ಇರ್ತಕ್ಕಂಥದ್ದು ಅಬೌವ್ ಸೀ ಲೆವೆಲ್ ನೋಡಿದಾಗ. ಮತ್ತು ಕೋಸ್ಟಲ್ ಪ್ಲೇನ್ಸ್ ಇದೆ. ಇನ್ನು ಮಂಗೋಲಾಯ್ಡ್ ಶಂಪೋನ್ ಟ್ರೈಬ್ ಅನ್ನುವಂಥದ್ದು ಇಲ್ಲಿ 200ರ ಸಂಖ್ಯೆಯಲ್ಲಿ ಅವರು ವಾಸವಿದ್ದಾರೆ. ಹಂಟರ್ಸ್ ಅಂಡ್ ಫುಡ್ ಗ್ಯಾದರರ್ಸ್ಗಳಾಗಿದ್ದು ಅವರು ಫಾರೆಸ್ಟ್ ಅಂಡ್ ಮೆರೈನ್ ರಿಸೋರ್ಸ್ನ ಮೇಲೇ ಅವರ ಸಸ್ಟೆನೆನ್ಸ್ಗಾಗಿ ಅವರು ನಂಬ್ಕೊಂಡಿರ್ತಕ್ಕಂಥದ್ದು. ಇನ್ನು ಅನದರ್ ಮಂಗೋಲಾಯ್ಡ್ ಟ್ರೈಬ್ ಆಗಿರ್ತಕ್ಕಂಥ ನಿಕೋಬಾರಿಸ್ ಅನ್ನುವಂಥ ಟ್ರೈಬ್ನಲ್ಲೂ ಕೂಡ 300ರ ಸಂಖ್ಯೆಯಲ್ಲಿ ಇಲ್ಲಿ ಜನಗಳಿದ್ದು ಅವರು ಇದುವರೆಗೂ ಈ ಒಂದು ನಿಕೋಬಾರ್ ಟ್ರೈಬ್ ನಿಕೋಬಾರ್ ಐಲ್ಯಾಂಡಿನ ವೆಸ್ಟ್ ಕೋಸ್ಟ್ನಲ್ಲಿ ಅಲ್ಲಿನ ಸೆಟ್ಲ್ಮೆಂಟ್ಸ್ಗಳಲ್ಲಿ ಇರ್ತಕ್ಕಂಥದ್ದು. ಸುನಾಮಿ 2004ರಲ್ಲಿ ಆದ ನಂತರದಲ್ಲಿ ಅವರ ಸೆಟ್ಲ್ಮೆಂಟ್ ಕೂಡ ಡೆವಾಸ್ಟೇಟ್ ಆಗುತ್ತೆ. ಹಾಗಾಗಿ ಅವರು ಆಫ್ರಾ ಬೇ ಅಂತ ಹೇಳಿ, ನಾರ್ತ್ ಕೋಸ್ಟ್ ಮತ್ತು ಕ್ಯಾಂಪ್ಬೆಲ್ ಬೇ ಅಂತ ಹೇಳಿ ಅಲ್ಲಿಗೆ ರೀಲೊಕೇಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ಸ್ನ ಬಗ್ಗೆ ಮತ್ತು ಈ ಪ್ರಾಜೆಕ್ಟ್ ಎಲ್ಲಿ ಬರ್ತಾ ಇದೆ ಮತ್ತು NGT ಬಗ್ಗೆ ಆಗಬಹುದು ಮತ್ತು ಇದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿರುವಂಥದ್ದು, ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅಂದ್ರೇನು ಇವೆಲ್ಲವೂ ಕೂಡ ನಮಗೆ ಗೊತ್ತಿರಬೇಕಾಗತ್ತೆ. ಹಾಗಾದರೆ ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ ಅನ್ನು ಸಪ್ರೇಟ್ ಮಾಡುವಂಥದ್ದು ಯಾವುದು ಅನ್ನುವಂಥದ್ದನ್ನು ತಪ್ಪದೇ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್, ಸೇವ್ ದ ಚಿಲ್ಡ್ರನ್ ಲೂಸಸ್ ಇಟ್ಸ್ FCRA ಪರ್ಮಿಟ್ ಅನ್ನುವಂಥದ್ದು. ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ಸ್ ಹಾಗೆ ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಅಡಿಯಲ್ಲಿ ಬರುವಂಥ FCRA ಲೈಸೆನ್ಸಸ್ಗಳ ವಿಚಾರ ಏನಿದೆ ಅದನ್ನು ಪದೇ ಪದೇ ಕಾಲಕ್ಕೆ ತಕ್ಕಂತೆ ರಿವ್ಯೂ ಮಾಡಲಾಗ್ತಾ ಇರುತ್ತೆ. ಆದರೆ ಈಗ ಸೇವ್ ದ ಚಿಲ್ಡ್ರನ್ ಅನ್ನುವಂಥ ಒಂದು NGO ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್, ಇದೊಂದು ಲೀಡಿಂಗ್ ಚೈಲ್ಡ್ ರೈಟ್ ಆರ್ಗನೈಸೇಷನ್ ಆಗುತ್ತೆ. ಮಕ್ಕಳ ಹೆಲ್ತ್ ಎಜುಕೇಷನ್, ಅವರ ಹಂಗರ್ ಮತ್ತು ವಲ್ನರಬಲ್ ಚೈಲ್ಡ್ಸ್ ಮಕ್ಕಳು ಏನು ಕಾನ್ಫ್ಲಿಕ್ಟ್ನಲ್ಲಿರ್ತಾರೆ ಅಂಥವ್ರ ಬಗ್ಗೆ ಗಮನ ಹರಿಸುತ್ತೆ. 116 ರಾಷ್ಟ್ರಗಳಲ್ಲಿ ಇದರ ಪ್ರೆಸೆನ್ಸ್ ಇರ್ತಕ್ಕಂಥದ್ದು. ಈಗ FCRA ನಾಮ್ಸ್ನ ಅಡಿಯಲ್ಲಿ ಈ UK ಬೇಸ್ಡ್ NGO ಏನಿದೆ, ಭಾರತದ ಆಫ್ಶೂಟ್ ಆಗಿರ್ತಕ್ಕಂಥದ್ದು ದ ಸೇವ್ ದ ಚಿಲ್ಡ್ರನ್ ಅನ್ನುವಂಥದ್ದು, ಇದನ್ನ ಈಗ FCRA ಪರ್ಮಿಟ್ ಅನ್ನ ವಿಡ್ರಾ ಮಾಡ್ಕೊಳ್ಳಾಗ್ತಾ ಇದೆ ಈ ಒಂದು ಸೇವ್ ದ ಚಿಲ್ಡ್ರನ್ ಅನ್ನುವಂಥ NGOಗೆ. ಇದರ ಹಿನ್ನೆಲೆಯಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ FCRA ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. 1976ರಲ್ಲಿ ಎಮರ್ಜೆನ್ಸಿಯ ಸಂದರ್ಭದಲ್ಲಿ ಇದನ್ನ ಎನಾಕ್ಟ್ ಮಾಡಲಾಯಿತು. ಫಾರಿನ್ ಪವರ್ಸ್ಗಳನ್ನ ಭಾರತದ ಅಫೇರ್ಸ್ಗಳಲ್ಲಿ ಇಂಟರ್ಫಿಯರ್ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಆ ಒಂದು ಕಾರ್ಯಕ್ಕಾಗಿ ಇದು ಕಾರ್ಯ ಮಾಡುತ್ತೆ. ಇನ್ನು ಇದರಲ್ಲಿ ಸಾಕಷ್ಟು ತಿದ್ದುಪಡಿಗಳನ್ನ ಈಗಾಗಲೇ ತರಲಾಗಿದ್ದು. 2010ರಲ್ಲಿ ತಿದ್ದುಪಡಿಗಳನ್ನ ಎನಾಕ್ಟ್ ಮಾಡಲಾಗಿದೆ. ಅಮೆಂಡೆಡ್ FCRA ಅನ್ನುವಂಥದ್ದು 2010ರಲ್ಲಿ ಎನಾಕ್ಟ್ ಆಯಿತು. ಇದು ಕನ್ಸಾಲಿಡೇಷನ್ ಮಾಡುತ್ತೆ ಲಾಸ್ಗಳನ್ನು ಯುಟಿಲೈಸೇಷನ್ ಆಫ್ ಫಾರಿನ್ ಫಂಡ್ಸ್ಗೆ ಸಂಬಂಧಪಟ್ಟಂತೆ. ಹಾಗೆಯೇ ಯಾವುದೇ ಆಕ್ಟಿವಿಟೀಸ್ಗಳು ಭಾರತದ ಭದ್ರತೆಗೆ ಮತ್ತು ಭಾರತದ ಇಂಟ್ರೆಸ್ಟ್ಗಳಿಗೆ ಧಕ್ಕೆಯಾಗುವಂಥ ಕಾರ್ಯಗಳಿಗೆ ಫಾರಿನ್ ಡೊನೇಷನ್ಸ್ ಏನಾದರೂ ಬರ್ತಾ ಇದ್ರೆ ಅದನ್ನು ಪ್ರಾಹಿಬಿಟ್ ಮಾಡುತ್ತೆ, ಆ ರೀತಿ ಬಳಕೆ ಆಗದಂತೆ ನೋಡಿಕೊಳ್ಳುತ್ತೆ. ಮತ್ತೆ 2020ರಲ್ಲಿ ಕೂಡ ಇದಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿತ್ತು ಅನ್ನುವಂಥದ್ದು ಗೊತ್ತಿರಲಿ. 2020ರಲ್ಲಿ ತಿದ್ದುಪಡಿಯನ್ನು ಮಾಡಿದಾಗ ಗೌರ್ಮೆಂಟ್ಗೆ ಟೈಟರ್ ಕಂಟ್ರೋಲ್ ಅನ್ನು ನೀಡಲಾಗಿದೆ. ಈ ರೀತಿ ಫಾರಿನಿಂದ ಬರುವಂಥ ಹಣವನ್ನು ಸ್ಕ್ರೂಟಿನಿ ಮಾಡಲಿಕ್ಕೆ ಓವರ್ ದ ರೆಸಿಪ್ಟ್ನ ಕುರಿತಂತೆ ಮತ್ತು ಯುಟಿಲೈಸೇಷನ್ ಆಫ್ ಫಂಡ್ಸ್ಗಳನ್ನು NGOಸ್ಗಳೇನು ಮಾಡುತ್ತೆ ಇದರ ಕುರಿತಂತೆ ಟೈಟರ್ ರೆಗ್ಯುಲೇಷನ್ಸ್ಗಳನ್ನು ಈ 2020ರ ತಿದ್ದುಪಡಿಗಳಲ್ಲಿ ತರಲಾಗಿದೆ ಸರ್ಕಾರದ ಕಡೆಯಿಂದ. ಇನ್ನು ಇದರಲ್ಲಿ ಏನೆಲ್ಲ ಕ್ರೈಟೀರಿಯಾಸ್ ಇದ್ರೆ FCRA ಅಡಿಯಲ್ಲಿ ಎವ್ರಿ ಪರ್ಸನ್ ಅಥವಾ NGO ಅನ್ನುವಂಥವರು ಡೊನೇಷನ್ಸ್ಗಳನ್ನು ಸೀಕ್ ಮಾಡಬಹುದು ಅಂತ ಹೇಳಿದ್ರೆ, ಇದು ಈ FCRA ಆ್ಯಕ್ಟ್ನ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕಾಗತ್ತೆ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಏನಾದರೂ FCRA ಅಡಿಯಲ್ಲಿ ಫಂಡ್ಸ್ಗಳನ್ನು ರಿಸೀವ್ ಮಾಡ್ತಾ ಇದ್ರೆ
ಮತ್ತು ಭಾರತದ ಮುಖ್ಯವಾಗಿ ಡೆಲ್ಲಿಯಲ್ಲಿರ್ತಕ್ಕಂಥ SBI ಬ್ಯಾಂಕಿನ ಡೆಸಿಗ್ನೇಟೆಡ್ ಬ್ಯಾಂಕ್ ಏನಿದೆ ಅಲ್ಲಿ ಫಾರಿನ್ ಫಂಡ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಒಂದು ಬ್ಯಾಂಕ್ ಅಕೌಂಟನ್ನು ಖಾತೆಯನ್ನು ತೆರಿಬೇಕಾಗುತ್ತೆ. ಮೂರನೇದಾಗಿ ಏನು ಫಂಡ್ಸ್ಗಳು ಈ ಪರ್ಪಸ್ಗಾಗಿ ರಿಸೀವ್ ಆಗುತ್ತೋ ಅದೇ ಪರ್ಪಸ್ಸನ್ನು ಅದು ಅದೇ ಪರ್ಪಸ್ಗಾಗಿ ಆ ಫಂಡ್ಸ್ಗಳನ್ನು ಬಳಸ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಮಕ್ಕಳ ಶಿಕ್ಷಣಕ್ಕಾಗಿ ದುಡ್ಡನ್ನು ತರಿಸಿ ಮಕ್ಕಳ ಹೆಲ್ತಿಗೆ ಅವರು ಫೋಕಸ್ ಮಾಡುವಂತಿಲ್ಲ, ಇಲ್ಲಿ ಚಿಲ್ಡ್ರನ್ಸ್ಗಳಿಗೆ ಅಂತ ಹೇಳಿ ತರಿಸಿದಾಗ ಚಿಲ್ಡ್ರನ್ಸ್ಗಳ ಶಿಕ್ಷಣಕ್ಕೆ ಅಂತ ಬಂದರೆ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡಬೇಕು. ಈ ರೀತಿ ಪರ್ಪಸ್ ಏನಿರುತ್ತೋ ಅದಕ್ಕೆ ಅದು ಸರ್ವ್ ಮಾಡಬೇಕಾಗತ್ತೆ. ಇನ್ನು FCRA ರಿಜಿಸ್ಟ್ರೇಷನ್ ಅನ್ನುವಂಥದ್ದನ್ನು ಏನು ಇಂಡಿವಿಜುವಲ್ಸ್ ಅಥವಾ ಅಸೋಸಿಯೇಷನ್ಗೆ ಗ್ರ್ಯಾಂಟ್ ಮಾಡಲಾಗುತ್ತೆ. ಇವು ಡೆಫಿನೇಟ್ ಆದಂಥ ಕಲ್ಚರಲ್, ಎಕನಾಮಿಕ್, ಎಜುಕೇಷನಲ್, ರಿಲಿಜಿಯಸ್ ಮತ್ತು ಸೋಷಿಯಲ್ ಪ್ರೋಗ್ರಾಮ್ಸ್ಗಳಿಗೊಟ್ಟಿಗೆ ಅಸೋಸಿಯೇಟ್ ಆಗಿರುತ್ತೆ ಅಥವಾ ಅದಕ್ಕೆ ಅಂತ ಹೇಳಿ ಗ್ರ್ಯಾಂಟ್ ಮಾಡಲಾಗಿರುತ್ತೆ. ಇನ್ನು ಇಲ್ಲಿ ಕೆಲವೊಂದು ಎಕ್ಸೆಂಪ್ಷನ್ಸ್ ಕೂಡ ಇರ್ತಕ್ಕಂಥದ್ದು. FCRAದ ಅಡಿಯಲ್ಲಿ ಅಪ್ಲಿಕೆಂಟ್ ಶುಡ್ ನಾಟ್ ಬಿ ಫಿಕ್ಟೀಷಿಯಸ್ ಅಂಡ್ ಶುಡ್ ನಾಟ್ ಹ್ಯಾವ್ ಬೀನ್ ಪ್ರಾಸಿಕ್ಯೂಟೆಡ್ ಆರ್ ಕನ್ವಿಕ್ಟೆಡ್ ಫಾರ್ ಇಂಡಲ್ಜಿಂಗ್ ಇನ್ ಆಕ್ಟಿವಿಟೀಸ್ ಏಮ್ಡ್ ಅಟ್ ಕನ್ಸರ್ವೇಷನ್ ಥ್ರೂ ಇಂಡ್ಯೂಸ್ಮೆಂಟ್ ಆರ್ ಫೋರ್ಸ್ ಅಂತ ಹೇಳಿ ತಿಳಿಸುತ್ತೆ. ಡೈರೆಕ್ಟ್ ಆಗಿ ಆಗ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಆಗ್ಬೋದು ಯಾವುದೇ ಒಂದು ಧಾರ್ಮಿಕ ಸಮಸ್ಯೆಗಳಿಗೆ ಅಥವಾ ಯಾವುದೇ ಆಕ್ಟಿವಿಟೀಸ್ಗಳು ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ರಲ್ಲಿ ಇನ್ವಾಲ್ವ್ ಆಗಿರಬಾರ್ದು. ಯಾವುದೇ ಒಂದು ಸಂಸ್ಥೆ ಅಥವಾ ವ್ಯಕ್ತಿ FCRAದ ಅಡಿಯಲ್ಲಿ ಫಂಡ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಬೇಕು ಅಂತ ಅಂದರೆ, ಇನ್ನು ಈ ಅಪ್ಲಿಕೆಂಟ್ ಶುಡ್ ನಾಟ್ ಹ್ಯಾವ್ ಬೀನ್ ಪರ್ಸಿಕ್ಯೂಟೆಡ್ ಫಾರ್ ಆರ್ ಕನ್ವಿಕ್ಟೆಡ್ ಆಫ್ ಕ್ರಿಯೇಟಿಂಗ್ ಕಮ್ಯುನಲ್ ಟೆನ್ಷನ್ ಅಥವಾ ಡಿಸ್ಹಾರ್ಮೋನಿ. ಭಾರತದಲ್ಲಿ ಯಾವುದೇ ಕಮ್ಯುನಲ್ ಟೆನ್ಷನ್ ಅಥವಾ ಡಿಸ್ಹಾರ್ಮೋನಿಯನ್ನು ಕ್ರಿಯೇಟ್ ಮಾಡಿರುವಂಥದ್ದಕ್ಕೆ ಈ ಯಾವ ವ್ಯಕ್ತಿ ಅಥವಾ ಸಂಸ್ಥೆ ಅನ್ನುವಂಥವರು ಈ ಫಂಡ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇರ್ತಾರೋ ಅವರು ಅಪ್ಲಿಕೆಂಟ್ ಆಗಿರ್ತಾರೋ ಅವರು ಪ್ರಾಸಿಕ್ಯೂಷನ್ಗೆ ಕೂಡ ಇದರ ವಿಚಾರದಲ್ಲಿ ಒಳಗಾಗಿರಬಾರ್ದು ಅನ್ನುವಂಥದ್ದು. ಅಂಡ್ ಆಲ್ಸೋ ಶುಡ್ ನಾಟ್ ಬಿ ಎಂಗೇಜ್ಡ್ ಆರ್ ಲೈಕ್ಲಿ ಟು ಬಿ ಎಂಗೇಜ್ಡ್ ಇನ್ ದಿ ಪ್ರಾಪಗೇಷನ್ ಆಫ್ ಸೆಡಿಷನ್. ಸೆಡಿಷನ್ ಅನ್ನು ಹರಡೋದ್ರಲ್ಲಿ ಕೂಡ ಅಥವಾ ಸೆಡಿಷನ್ನಲ್ಲಿ ಎಂಗೇಜ್ ಆಗಿರಬಾರ್ದು ಅಂತ ವ್ಯಕ್ತಿ ಅಥವಾ ಸಂಸ್ಥೆ ಅಂತ ಹೇಳಿ ಕೂಡ ತಿಳಿಸುತ್ತೆ. ಹಾಗೆಯೇ ಈ ಆಕ್ಟ್ ಅನ್ನುವಂಥದ್ದು ಫಾರಿನ್ ಫಂಡ್ಸ್ಗಳನ್ನು ಎಲೆಕ್ಷನ್ಸ್ಗಳಿಗಾಗಿ ಜರ್ನಲಿಸ್ಟ್ಗಳಿಗೆ ಅಥವಾ ನ್ಯೂಸ್ ಪೇಪರ್ಸ್ಗಳಿಗೆ, ಮೀಡಿಯಾ ಬ್ರಾಡ್ಕಾಸ್ಟ್ ಕಂಪನೀಸ್ಗಳಿಗೆ, ಜಡ್ಜಸ್ಗಳಿಗೆ, ಇನ್ನು ಗೌರ್ಮೆಂಟ್ ಸರ್ವಿಸ್ಗಳು ಅಥವಾ ಮೆಂಬರ್ ಆಫ್ ಲೆಜಿಸ್ಲೇಚರ್, ಪೊಲಿಟಿಕಲ್ ಪಾರ್ಟೀಸ್ಗಳು ಇವರು ರಿಸೀವ್ ಮಾಡ್ಕೊಳ್ಳೋದನ್ನು ಪ್ರಾಹಿಬಿಟ್ ಮಾಡುವಂಥದ್ದನ್ನು ಕಾಣ್ಬೋದು. ಇನ್ನು ಇದರ ವ್ಯಾಲಿಡಿಟಿ ಅಂತ ಬಂದಾಗ FCRA ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಯಾವುದೇ ಒಂದು ಸಂಸ್ಥೆಗೆ ನೀಡಲಾಗಿದೆ ಅಂದಾಗ 5 ವರ್ಷಗಳಿಗೆ ಇರುತ್ತೆ. ಇನ್ನು NGOsಗಳು ಕೂಡ ರಿನಿವಲ್ ಅನ್ನು ವಿದಿನ್ 6 ಮಂತ್ಸ್ ಆಫ್ ದಿ ಡೇಟ್ ಆಫ್ ಎಕ್ಸ್ಪೈರಿ ಆಫ್ ರಿಜಿಸ್ಟ್ರೇಷನ್ ಇವರು ಪಡ್ಕೊಳ್ಬೇಕಾಗತ್ತೆ. ಅವರ ರಿಜಿಸ್ಟ್ರೇಷನಿನ ಡೇಟಿನ 6 ತಿಂಗಳ ಒಳಗಾಗಿ ರಿನಿವಲ್ ಅನ್ನು ಮಾಡ್ಕೊಳ್ಬೇಕು, ಅಂದರೆ 5 ವರ್ಷದ 6 ತಿಂಗಳ ಒಳಗಾಗಿ. ಇನ್ನು ಗೌರ್ಮೆಂಟ್ ಅನ್ನುವಂಥದ್ದು FCRAದ ರಿಜಿಸ್ಟ್ರೇಷನ್ ಅನ್ನು ಯಾವುದೇ ಒಂದು NGO ಅನ್ನುವಂಥದ್ದು ವೈಲೇಷನ್ಸ್ಗಳನ್ನು ಈ ಆ್ಯಕ್ಟ್ನಲ್ಲಿ ಮಾಡಿದೆ ಅಂತ ಗೊತ್ತಾದಾಗ ಅವರು ಅದನ್ನು ರಿಜಿಸ್ಟ್ರೇಷನ್ ಅನ್ನು ಕ್ಯಾನ್ಸಲ್ ಕೂಡ ಮಾಡ್ಬೋದಾಗುತ್ತೆ. ಈ ರೀತಿ FCRA ಅಡಿಯಲ್ಲಿ ನೀಡಿರ್ತಕ್ಕಂಥ ಪರ್ಮಿಷನ್ಸ್ಗಳನ್ನು ವಿಡ್ರಾ ಮಾಡ್ಕೊಳ್ಳಲಾಗಿದೆ ಈ ಸೇವ್ ದ ಚಿಲ್ಡ್ರನ್ ಅನ್ನುವಂಥ ಒಂದು NGOದ ಕಡೆಯಿಂದ. ಹಾಗಾಗಿ ಆರ್ಟಿಕಲ್ ಅನ್ನು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗೆಯೇ ಒನ್ಸ್ ರಿಜಿಸ್ಟ್ರೇಷನ್ ಆಫ್ ಎನ್ NGO ಅನ್ನು ಕ್ಯಾನ್ಸಲ್ ಮಾಡಲಾಯಿತು ಅಂತಂದರೆ ಮುಂದಿನ 3 ವರ್ಷಗಳಿಗೆ ಅವರು ರಿಜಿಸ್ಟ್ರೇಷನ್ಗೆ ಪ್ರಯತ್ನವನ್ನು ಮಾಡುವಂತಿಲ್ಲ, ಯಾಕೆಂದರೆ ಅವರು ಎಲಿಜಿಬಲ್ ಆಗಿರೋದಿಲ್ಲ. 2022 FCRA ರೂಲ್ಸ್ಗಳನ್ನು ತಿಳ್ಕೊಳ್ಳೋದಾದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ನುವಂಥದ್ದು ಮತ್ತಷ್ಟು ಚೇಂಜಸ್ಗಳನ್ನು FCRA ರೂಲ್ಸ್ಗಳಿಗೆ 2022 ಜುಲೈನಲ್ಲಿ ತಂದಿದೆ. ನಂಬರ್ ಆಫ್ ಕಂಪೌಂಡಬಲ್ ಅಫೆನ್ಸಸ್ಗಳನ್ನು ಈ ಆ್ಯಕ್ಟ್ನ ಅಡಿಯಲ್ಲಿ 7 ಆ್ಯಕ್ಟ್ ಇತ್ತು ಕಾಂಪೌಂಡಬಲ್ ಅಫೆನ್ಸ್ ಅಂತ ಹೇಳಿ ಅದನ್ನೀಗ 12ಕ್ಕೆ ಇನ್ಕ್ರೀಸ್ ಕೂಡ ಮಾಡಲಾಗಿರ್ತಕ್ಕಂಥದ್ದು. ಒಟ್ಟಾರೆ ಈ ರೀತಿ ಇಂಪಾರ್ಟೆಂಟ್ ಆ್ಯಕ್ಟ್ಸ್ಗಳ ಬಗ್ಗೆ ನಾವು ಪದೇ ಪದೇ ಓದ್ತಾ ಇರ್ತೇವೆ. ಮುಖ್ಯವಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಆಗ್ಬೋದು, ಫೇರ್ ಆಗ್ಬೋದು, ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾಗಿ ಇದರ ಪ್ರಾವಿಷನ್ಸ್ಗಳ ಬಗ್ಗೆ ಮತ್ತು ಈಗಿರ್ತಕ್ಕಂಥ ತಿದ್ದುಪಡಿಗಳ ಬಗ್ಗೆ ಯಾವ ರೀತಿಯಾಗಿ ಇಂಪ್ಲಿಕೇಶನ್ಸ್ ಆಗ್ತಾ ಇದೆ. ಈಗ FCRA ಅಂದ ತಕ್ಷಣ ಅಲ್ಲಿ ರಿಜಿಸ್ಟರ್ ಆಗುವಂಥದ್ದು ಇಂಡಿವಿಜುವಲ್ಸೇ ಆಗಬೇಕಾ ಆರ್ಗನೈಸೇಷನ್ಸೇ ಆಗಬೇಕಾ ಅಂದಾಗ ಇಬ್ಬರು ಕೂಡ ಎಲಿಜಿಬಲ್ ಇರ್ತಾರೆ. ಎಕ್ಸೆಂಪ್ಷನ್ಸ್ ಏನು ಅಂತ ಅಂದರೆ ಅವ್ರು ಯಾವತ್ತೂ ಕೂಡ ಸೆಡಿಷನ್ ಚಾರ್ಜಸ್ಗಳಿಗೆ ಒಳಗಾಗಿರಬಾರ್ದು, ಹೀಗೆ ಬೇರೆ ಬೇರೆ ಎಕ್ಸೆಂಪ್ಷನ್ಸ್ ಇರ್ತಕ್ಕಂಥದ್ದು. ಮತ್ತು ಒಮ್ಮೆ ರಿಜಿಸ್ಟರ್ ಆದರೆ ಮತ್ತೆ ರಿಜಿಸ್ಟರ್ ಆಗುವ ಅವಶ್ಯಕತೆಯೇ ಇಲ್ವಾ ಅಂದಾಗ ಇಲ್ಲ, ರಿಜಿಸ್ಟ್ರೇಷನ್ ಆದಂಥದ್ದು 5 ವರ್ಷಗಳಿಗೆ ವ್ಯಾಲಿಡ್ ಇರುತ್ತೆ. ಎಕ್ಸ್ಪೈರಿಯ 6 ತಿಂಗಳ ಒಳಗಾಗಿ ಮತ್ತೆ ರಿನ್ಯೂ ಮಾಡ್ಕೊಂಡಿಲ್ಲ ಅಂತ ಅಂದರೆ ಆಗ ಆ ಒಂದು ಎಲಿಜಿಬಲ್ ಆಗಿರೋದಿಲ್ಲ ಆ ಒಂದು NGO ಫಂಡ್ಸ್ಗಳನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ. ಮತ್ತು ಡೆಲ್ಲಿಯಲ್ಲಿರ್ತಕ್ಕಂಥ SBI ಡೆಸಿಗ್ನೇಟೆಡ್ SBI ಬ್ರಾಂಚ್ನಲ್ಲಿಯೇ ಅವರು ಖಾತೆಯನ್ನು ಹೊಂದಿರಬೇಕು. ಯಾವ ಒಂದು ಉದ್ದೇಶಕ್ಕಾಗಿ ಹಣವನ್ನು ರಿಸೀವ್ ಮಾಡ್ಕೊಳ್ತಾರೋ ಫಾರಿನ್ ಫಂಡ್ಸ್ಗಳನ್ನು ಅದೇ ಉದ್ದೇಶಕ್ಕಾಗಿ ಆ ಹಣವನ್ನು ಖರ್ಚು ಮಾಡಬೇಕು. ಹೀಗೆ ಹಲವಾರು ಕಂಡೀಷನ್ಸ್ಗಳಿದೆ. ಈ ಆ್ಯಕ್ಟ್ ಅಡಿಯಲ್ಲಿರ್ತಕ್ಕಂಥ ಪ್ರಾವಿಷನ್ಸ್ಗಳು, ಇತ್ತೀಚೆಗೆ ತಂದಿರತಕ್ಕಂಥ ತಿದ್ದುಪಡಿಗಳು ಎಲ್ಲವಕ್ಕೂ ನಮಗೆ ತಿಳಿದಿರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ಎಂಡೇಂಜರ್ಡ್ ಹಿಮಾಲಯನ್ ವಲ್ಚರ್ ಬ್ರೆಡ್ ಇನ್ ಕ್ಯಾಪ್ಟಿವಿಟಿ ಫಾರ್ ದ ಫಸ್ಟ್ ಟೈಮ್ ಇನ್ ಇಂಡಿಯಾ ಅನ್ನುವಂಥದ್ದು. ಈಗ ರಿಸರ್ಚರ್ಸ್ಗಳು ರೆಕಾರ್ಡ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಇನ್ಸ್ಟೆನ್ಸ್ ಆಫ್ ಕ್ಯಾಪ್ಟಿವ್ ಬ್ರೀಡಿಂಗ್ ಆಫ್ ದಿ ಹಿಮಾಲಯನ್ ವಲ್ಚರ್ಸ್ಗಳ ಕುರಿತಂತೆ. ಇವುಗಳನ್ನು ಜಿಪ್ಸ್ ಹಿಮಾಲಯನ್ಸಿಸ್ ಅಂತ ಹೇಳಿ ಒಂದು ವೈಜ್ಞಾನಿಕ ಹೆಸರಿನಿಂದ ಕೂಡ ಕರೆಯಲ್ಪಡ್ತವೆ. ಅಸ್ಸಾಂ ಸ್ಟೇಟಿನ ಝೂನಲ್ಲಿ, ಗುವಾಹಟಿಯ ಝೂನಲ್ಲಿ ಈ ಒಂದು ಕ್ಯಾಪ್ಟಿವ್ ಆದಂಥ ಬ್ರೀಡಿಂಗನ್ನು ಹಿಮಾಲಯನ್ ವಲ್ಚರ್ಸ್ಗಳಲ್ಲಿ ಮೊದಲ ಬಾರಿಗೆ ರೆಕಾರ್ಡ್ ಮಾಡಿರ್ತಕ್ಕಂಥದ್ದು ರಿಸರ್ಚರ್ಸ್ಗಳು. ಅದರ ಹಿನ್ನೆಲೆಯಲ್ಲಿ ಆರ್ಟಿಕಲನ್ನು ಚರ್ಚೆ ಮಾಡೋಣ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಹಾಗೆ ಬಯೋಡೈವರ್ಸಿಟಿ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗತ್ತೆ.
ನಿಯರ್ ಥ್ರೆಟನ್ಡ್ ಅನ್ನುವಂಥ ಕ್ಯಾಟಗರೈಸೇಷನ್ ಅನ್ನು IUCN ರೆಡ್ ಲಿಸ್ಟ್ನ ಅಡಿಯಲ್ಲಿ ಇದಕ್ಕೆ ನೀಡಲಾಗಿರ್ತಕ್ಕಂಥದ್ದು. ಯಾವುದೇ ಒಂದು ಸ್ಪೀಸೀಸ್ನ ಬಗ್ಗೆ ಚರ್ಚೆ ಮಾಡುವಾಗ ಅದರಲ್ಲಿ IUCN ರೆಡ್ ಲಿಸ್ಟ್ನಲ್ಲಿ ಇದಕ್ಕೆ ಯಾವ ಸ್ಥಾನಮಾನವನ್ನು ನೀಡಲಾಗಿದೆ ಮತ್ತು ಭಾರತದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ನ ಅಡಿಯಲ್ಲಿ ಇದರ ಯಾವುದೋ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಇದೆ, ಇದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕು. ಪ್ರಿಲಿಮ್ಸ್ಗೆ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ಳುವಂಥ ಒಂದು ಅಂಶ ಆಗುತ್ತೆ. ಈಗ ನಮ್ಗೆ ಏನು ತಿಳಿದಿರಬೇಕು, ಎಂಡೇಂಜರ್ಡ್ ಹಿಮಾಲಯನ್ ವಲ್ಚರ್ ಅಂತ ಏನಿದೆ, ಈ ಒಂದು ಪಕ್ಷಿಯ ಮೊದಲ ಬಾರಿಗೆ ಕ್ಯಾಪ್ಟಿವ್ ಆದಂಥ ಬ್ರೀಡಿಂಗ್ ಅನ್ನುವಂಥದ್ದು ಮೊದಲ ಬಾರಿಗೆ ಅದು ಕೂಡ ಅಸ್ಸಾಮಿನ ಸ್ಟೇಟಿನ ಝೂ ಗುವಾಹಟಿಯಲ್ಲಿ ಜರುಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರಬೇಕಾಗತ್ತೆ. ಮತ್ತು ಒಮ್ಮೆ ಸುದ್ದಿಯಲ್ಲಿದ್ದಂಥ ಒಂದು ಸ್ಪೀಸೀಸಿನ ವೈಜ್ಞಾನಿಕ ಹೆಸರನ್ನು ಕೂಡ ಪರೀಕ್ಷೆಯಲ್ಲಿ ನೇರವಾಗಿ ಕೇಳಿರೋದಿದೆ, ಹಾಗಾಗಿ ಇದರ ವೈಜ್ಞಾನಿಕ ಹೆಸರು ಕೂಡ ನಾವು ತಿಳ್ಕೊಳ್ಳೋದು ಒಳಿತಾಗತ್ತೆ. ಜಿಪ್ಸ್ ಹಿಮಾಲಯನ್ಸಿಸ್ ಅನ್ನುವಂಥ ವೈಜ್ಞಾನಿಕ ಹೆಸರನ್ನು ಈ ಒಂದು ಸ್ಪೀಸೀಸ್ ಹೊಂದಿದೆ ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿರಲಿ. ಇನ್ನು ಇಲ್ಲಿ ಹಿಮಾಲಯನ್ ಗ್ರಿಫನ್ಸ್ನ ಬಗ್ಗೆ, ಹಿಮಾಲಯನ್ ವಲ್ಚರ್ಸ್ನ ಬಗ್ಗೆ ಇನ್ ಡೀಟೈಲ್ ಆಗಿ ಮತ್ತಷ್ಟು ಚರ್ಚೆ ಮಾಡೋದಾದರೆ, IUCN ನಿಯರ್ ಥ್ರೆಟನ್ಡ್ ಅನ್ನುವಂಥದ್ದು ಇಲ್ಲಿ ಪಾತಂಪುರ್ ಮತ್ತು ಬೇಲ್ ಪರೋವ್ ರೇಂಜಸ್ಗಳಲ್ಲಿ ತೆರಾಯ್ ಫಾರೆಸ್ಟ್ ರೇಂಜ್ನಲ್ಲಿ 15 ವರ್ಷಗಳ ನಂತರದಲ್ಲಿ ಕಂಡಿತ್ತು ಅಂತ ಹೇಳಿ ಫೆಬ್ರವರಿಯಲ್ಲಿ ಇದು ಸುದ್ದಿಯಲ್ಲಿತ್ತು ಕೂಡ. ವೈಟ್ ಟ್ರಂಪ್ಡ್ ವಲ್ಚರ್ ಅಥವಾ ಜಿಪ್ಸ್ ಬೆಂಗಾಲೆನ್ಸಿಸ್ ಅನ್ನುವಂಥದ್ದು ವೆರಿ ಕಾಮನ್ ಆಗಿ ಭಾರತದ ಸಬ್ ಕಾಂಟಿನೆಂಟಲ್ಲಿ ಸಿಗುವಂಥ ವಲ್ಚರ್ಸ್ ಆಗಿತ್ತು. ಇದನ್ನು ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ IUCN 23 ವರ್ಷಗಳ ಹಿಂದೆಯೇ ಇದನ್ನು ಕ್ಯಾಟಗರೈಸ್ ಮಾಡಲಾಗಿತ್ತು. ನಂತರದಲ್ಲಿ ಬ್ಯಾನ್ಬಾಸಾ ಏರಿಯಾ ಆಫ್ ಚಂಪಾವತ್ ಡಿಸ್ಟ್ರಿಕ್ಟ್ನಲ್ಲಿ ಇದು ಕಾಣಿಸ್ಕೊಂಡಿದೆ ಫೆಬ್ರವರಿಯ ಸಂದರ್ಭದಲ್ಲಿ. ರೆಡ್ ಹೆಡೆಡ್ ವಲ್ಚರ್ಸ್ ಅಂತ ಹೇಳಿ ಇವೆ, ಇವನ್ನ ಏಷ್ಯನ್ ಕಿಂಗ್ ವಲ್ಚರ್ ಅಂತ ಕೂಡ ಕರೆಯುವಂಥದ್ದು. ಇದು IUCN ಕ್ರಿಟಿಕಲಿ ಎಂಡೇಂಜರ್ಡ್ ಅಂತ ಹೇಳಿ ಗುರುತಿಸಿಕೊಂಡಿದ್ದು. ದುದ್ವಾ ಟೈಗರ್ ರಿಸರ್ವ್ ನಲ್ಲಿ ಇವು ಕಾಣಸಿಕ್ಕಿರ್ತಕ್ಕಂಥದ್ದು. ಹಾಗೇನೆ ಡೈಕ್ಲೋಫಿನಾಕ್ನ ಮೇಲೆ ಬ್ಯಾನ್ ಮಾಡಿರ್ತಕ್ಕಂಥದ್ದು ಕೂಡ ವಲ್ಚರ್ಸ್ಗಳ ಸ್ಪೀಸೀಸ್ ಅನ್ನು ಕನ್ಸರ್ವ್ ಮಾಡಲಿಕ್ಕೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕಾಗತ್ತೆ. ಆಸ್ ಪಾರ್ಟ್ ಆಫ್ ಕಂಟ್ರಿ ವೈಡ್ ಕನ್ಸರ್ವೇಷನ್ ಎಫರ್ಟ್ಸ್ಗಳ ಒಂದು ಭಾಗವಾಗಿ ಬಾಂಬೆ ನ್ಯಾಚುರಲ್ ಹಿಸ್ಟ್ರಿ ಸೊಸೈಟಿ ಅನ್ನುವಂಥದ್ದು ವಲ್ಚರ್ ಬ್ರೀಡಿಂಗ್ ಸೆಂಟರ್ಸ್ಗಳನ್ನು ಹರಿಯಾಣ, ವೆಸ್ಟ್ ಬೆಂಗಾಲ್, ಅಸ್ಸಾಂ ಮತ್ತು ಮಧ್ಯಪ್ರದೇಶದಲ್ಲಿ ಸ್ಥಾಪಿಸಿರ್ತಕ್ಕಂಥದ್ದು ಕೂಡ. ಆದರೆ ಈ ರೀತಿ ಕ್ಯಾಪ್ಟಿವ್ ಬ್ರೀಡಿಂಗ್ ಅನ್ನು ಈ ಎಂಡೇಂಜರ್ಡ್ ಹಿಮಾಲಯನ್ ವಲ್ಚರ್ನಲ್ಲಿ ಇದೇ ಮೊದಲ ಬಾರಿಗೆ ಅಸ್ಸಾಮಿನ ಗುವಾಹಟಿಯಲ್ಲಿ ನಾವು ಕಾಣಬಹುದಾಗಿರ್ತಕ್ಕಂಥದ್ದು. ಹಾಗಾದರೆ ಹಿಮಾಲಯನ್ ಗ್ರಿಫನ್ಸ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದರೆ, ಈ ಜಾಯಿಂಟ್ ವಲ್ಚರ್ ಅನ್ನುವಂಥದ್ದು 8-12 kg ಇದು ತೂಕ ಇರುತ್ತೆ, 95-130 cm ಬಾಡಿ ಲೆಂತ್ ಇರುತ್ತೆ ಮತ್ತು 5,500 meters ಎಲಿವೇಷನ್ ಅಲ್ಲಿ ಇದು ಹಾರಬಲ್ಲದು. ಹಾಗೇನೆ 40-45 ವರ್ಷಗಳವರೆಗೂ ಕೂಡ ಇವು ಜೀವಿಸಬಲ್ಲವಂಥವು. ಹಾಗೆ ಲೈಕ್ ಅದ್ ಆಲ್ ಅದರ್ ವಲ್ಚರ್ಸ್, ಇದರ ನಂಬರ್ಸ್ಗಳು ಕೂಡ ಡೈಕ್ಲೋಫಿನಾಕ್ ಪಾಯ್ಸನಿಂಗ್ನಿಂದ ಸಿವಿಯರ್ಲಿ ಲಾಸ್ ಆಗಿರ್ತಕ್ಕಂಥದ್ದು ಕೂಡ ಕಾಣಬಹುದಾಗತ್ತೆ. ಲಾಸ್ಟ್ ರೆಕಾರ್ಡೆಡ್ ಸೈಟಿಂಗ್ ಆಫ್ ದಿಸ್ ವಲ್ಚರ್ ಅನ್ನುವಂಥದ್ದು ಕಳೆದ ವರ್ಷ ಉತ್ತರಾಖಂಡ್ನಲ್ಲಿ ಆಗಿರ್ತಕ್ಕಂಥದ್ದು. ವಲ್ಚರ್ ನೆಸ್ಟಿಂಗ್ ಅನ್ನುವಂಥದ್ದು ಅಸ್ಸಾಮಿನ ಸ್ಟೇಟ್ ಝೂನಲ್ಲಿ ಗುವಾಹಟಿನಲ್ಲಿ ಆಗ್ತಿರ್ತಕ್ಕಂಥದ್ದನ್ನು ಈಗ ಕಾಣಬಹುದಾಗಿದೆ. NSAIDS ಅನ್ನುವಂಥದ್ದು ಮೇಜರ್ ಥ್ರೆಟ್ ಆಗುತ್ತೆ ಭಾರತದ ವಲ್ಚರ್ಸ್ಗಳಿಗೆ. ನಾನ್ ಸ್ಟೀರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನುವಂಥದ್ದನ್ನ ರ್ಯಾಂಪ್ಯಾಂಡ್ ಆಗಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು NSAIDS ಅನ್ನುವಂಥದ್ದು ಥ್ರೆಟನ್ ಮಾಡ್ತಾ ಇದೆ ಈ ಒಂದು ವಲ್ಚರ್ಸ್ಗಳಿಗೆ. ಮತ್ತು ವಲ್ಚರ್ ಪಾಪ್ಯುಲೇಷನ್ ಬಿಲ್ಡ್ನಲ್ಲಿ ಆಗ್ತಿದೆ ಅಂತ ಹೇಳಿ 2 ದಶಕಗಳಿಂದಲೂ ಕೂಡ ಅದನ್ನು ಕಡಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಕಾರ್ಯ ಮಾಡ್ತಿದ್ರೆ, ಮತ್ತು ಇವುಗಳಿಂದಾಗಿ ನಾನ್ ಸ್ಟಿರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ ಅನ್ನುವಂಥದ್ರ ರ್ಯಾಂಪ್ಯಾಂಟ್ ಯೂಸ್ ಅನ್ನುವಂಥದ್ದು ಇದಕ್ಕೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡ್ತಾ ಇದೆ. ಹಾಗೆಯೇ ಆಕ್ಲೋಫಿನಾಕ್, ಕೀಟೋಪ್ರೋಫೆನ್ ಮತ್ತು ನೈಮೋಸ್ಲೈಡ್ ಅನ್ನುವಂಥವನ್ನು ಕೂಡ ಡೈಕ್ಲೋಫಿನಾಕಿಗೆ ಆಲ್ಟರ್ನೇಟಿವ್ಸ್ಗಳಾಗಿ ಈ 3 ಡ್ರಗ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಗಿದೆ. ಭಾರತದಲ್ಲಿ 2006 ಡೈಕ್ಲೋಫಿನಾಕ್ ಅನ್ನು ಬ್ಯಾನ್ ಕೂಡ ಮಾಡಲಾಯಿತು, ಅನಿಮಲ್ ಯೂಸ್ಗೆ ಇದು ತೊಡಕಾಗುತ್ತೆ ಅಂತ ಹೇಳಿ. ಈ ರೀತಿ ವಲ್ಚರ್ಸ್ಗಳ ಬಗ್ಗೆ, ಅವುಗಳ ಕನ್ಸರ್ವೇಷನ್ ಬಗ್ಗೆ ನಮಗೆ ಸ್ಪಷ್ಟವಾಗಿ ಮಾಹಿತಿ ಇರಲಿ. ಮುಂದಿನ ಆರ್ಟಿಕಲ್, ಯಾಕೆ ಬಯಾಲಜಿಕಲ್ ಡೈವರ್ಸಿಟಿ ಬಿಲ್ ಅನ್ನುವಂಥದ್ದು ಅಪೋಸಿಷನ್ಸ್ಗಳನ್ನು ಫೇಸ್ ಮಾಡ್ತಿದೆ ಅನ್ನುವಂಥದ್ದನ್ನು ಚರ್ಚೆ ಮಾಡುತ್ತೆ. ವೈ ಇಸ್ ದಿ ಬಯಾಲಜಿಕಲ್ ಡೈವರ್ಸಿಟಿ ಬಿಲ್ ಫೇಸಿಂಗ್ ಅಪೋಸಿಷನ್ಸ್ ಅಂತ ಹೇಳಿ, ಗೌರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂತ ಹೇಳಿ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ, ಹಾಗೆ ಪತ್ರಿಕೆ 3ರ ಅಡಿಯಲ್ಲಿ ಕನ್ಸರ್ವೇಷನ್ ಎಫರ್ಟ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಇಲ್ಲಿ ಬಯಾಲಜಿಕಲ್ ಡೈವರ್ಸಿಟಿ ಬಿಲ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿದೆ ಲೋಕಸಭೆಯಲ್ಲಿ, ಅದನ್ನು ಕುರಿತಂತೆ ಆರ್ಟಿಕಲ್ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಯಾಕೆ ಇದನ್ನು ಅಪೋಸ್ ಮಾಡಲಾಗ್ತಿದೆ ಅಂತ ಹೇಳಿ, ಬಯಾಲಜಿಕಲ್ ಡೈವರ್ಸಿಟಿ ಆಕ್ಟ್ 2002 ಎನ್ಯಾಕ್ಟ್ ಮಾಡಲಾಯಿತು. ಭಾರತ CBD ಕನ್ಸರ್ವೇಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿಗೆ ಇದು 1992 ಬಂದಿರತಕ್ಕಂಥ ಒಂದು ಗ್ಲೋಬಲ್ ಆಕ್ಟ್ ಆಗುತ್ತೆ. ಇದಕ್ಕೆ ಯಾವ ರೀತಿಯಾಗಿ ಭಾರತದ ಬದ್ಧತೆಯನ್ನು ತೋರಿಸ್ತಿದೆ ಅನ್ನುವಂಥದಕ್ಕೆ ಒಂದು ರೆಸ್ಪಾನ್ಸ್ ಆಗಿ ಬಯಾಲಜಿಕಲ್ ಡೈವರ್ಸಿಟಿ ಆಕ್ಟ್ ಅನ್ನುವಂಥದ್ದು 2002 ಭಾರತದಲ್ಲಿ ಜಾರಿಗೆ ಬಂದಿದೆ. ಇನ್ನು ಈ ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಅನ್ನುವಂಥದ್ದು ಕಂಟ್ರೀಸ್ಗಳು, ಯಾವ ಕಂಟ್ರೀಸ್ಗಳು ರೈಟ್ ಟು ಕಂಟ್ರೋಲ್ ಆನ್ ದೇರ್ ಬಯಾಲಜಿಕಲ್ ರಿಸೋರ್ಸಸ್ಗಳನ್ನು ಹೊಂದಿವೆ ಅದನ್ನು ರೆಕಗ್ನೈಸ್ ಮಾಡುತ್ತೆ ಮತ್ತು ಒಂದು ಸ್ಟೇಜನ್ನು ಸೆಟ್ ಮಾಡುತ್ತೆ.
ಈ ರಿಸೋರ್ಸಸ್ಗಳಿಗೆ ಆಕ್ಸೆಸ್ಸನ್ನು ಯಾವ ರೀತಿಯಾಗಿ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ ನ್ಯಾಷನಲ್ ಲೆಜಿಸ್ಲೇಷನ್ಸ್ಗಳ ಮುಖಾಂತರವಾಗಿ. ಹಾಗೆ ಎಫೆಕ್ಟಿವ್ ಆಗಿ ಇದು ಬಯಾಲಜಿಕಲ್ ರಿಸೋರ್ಸಸ್ಗಳನ್ನು ಮ್ಯಾನೇಜ್ ಮಾಡುತ್ತೆ, ಹಾಗೆ ಅಸೋಸಿಯೇಟೆಡ್ ಟ್ರೆಡಿಷನಲ್ ನಾಲೆಡ್ಜನ್ನು ಕೂಡ ಮ್ಯಾನೇಜ್ ಮಾಡುತ್ತೆ. ಈ ಆ್ಯಕ್ಟ್ನ ಅಡಿಯಲ್ಲಿ 3-tier ಸ್ಟ್ರಕ್ಚರನ್ನು ನಾವು ಕಾಣಬಹುದು. ಒಂದು ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಹೇಳಿ ನ್ಯಾಷನಲ್ ಲೆವೆಲ್ನಲ್ಲಿ, ನಂತರ ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ಸ್ ಅಂತ ಹೇಳಿ, ಮತ್ತು ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟೀಸ್ಗಳನ್ನು ಲೋಕಲ್ ಲೆವೆಲ್ನಲ್ಲಿ ಕಾಣಬಹುದು. ಈ ರೀತಿಯ 3-tier ಸ್ಟ್ರಕ್ಚರನ್ನು ಕಾಣಬಹುದು. ಡಿಸೆಂಬರ್ 2023 2002 ಆ್ಯಕ್ಟಿಗೆ ಹಲವಾರು ತಿದ್ದುಪಡಿಗಳನ್ನು ತರೋದಕ್ಕೆ ಅಂತ ಹೇಳಿ ಅದು ಲೋಕಸಭೆಯಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು ಕೂಡ. ಇನ್ನು ಈ ಅಮೆಂಡ್ಮೆಂಟ್ಸ್ಗಳು ಆ್ಯಕ್ಟ್ ನೊಟ್ಟಿಗೆ ಇನ್ಲೈನ್ ಆಗುತ್ತೆ ಮತ್ತು ಕರೆಂಟ್ ನೀಡ್ಸ್ ಆ್ಯಂಡ್ ಡೆವಲಪ್ಮೆಂಟ್ಸ್ಗೆ ಪೂರಕವಾಗಿ ಇರತಕ್ಕಂಥದ್ದು. ಸಸ್ಟೈನಬಲ್ ಬಯೋಡೈವರ್ಸಿಟಿ ಕನ್ಸರ್ವೇಷನನ್ನು ಮತ್ತು ಭಾರತದಲ್ಲಿ ಅದರ ಯುಟಿಲೈಸೇಷನನ್ನು ಸಪೋರ್ಟ್ ಮಾಡುತ್ತೆ ಇಲ್ಲಿ ಬರ್ತಾ ಇರತಕ್ಕಂಥ ತಿದ್ದುಪಡಿಗಳು. ಆದರೂ ಕೂಡ ಇಲ್ಲಿರ್ತಕ್ಕಂಥ ತಿದ್ದುಪಡಿಗಳಿಗೆ ಆಪೋಸಿಷನ್ ಯಾಕೆ ಬರ್ತಾ ಇದೆ, ಏನು ಕನ್ಸರ್ನ್ಸ್ ಇದೆ ಅಂತ ಅಂದರೆ, ಇದು ಕನ್ಸರ್ವೇಷನ್ನ ಬದಲಾಗಿ ಇಂಡಸ್ಟ್ರಿಯನ್ನು ಫೇವರ್ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಆಗ್ತಾ ಇದೆ. ಹಾಗೆಯೇ ಬಯೋಡೈವರ್ಸಿಟಿ ಯೂಸ್ ವಿತ್ ಕಮ್ಯುನಿಟೀಸ್ ಅನ್ನುವಂಥದ್ದೇನಿದೆ, ಇದು ಜನರೇಷನ್ಸ್ನವರೆಗೂ ಈ ಬಯೋಡೈವರ್ಸಿಟಿ ಯೂಸ್ ಅನ್ನುವಂಥದ್ದನ್ನು ಶೇರಿಂಗ್ ಬೆನಿಫಿಟ್ಸ್ಗಳನ್ನು ಎಂಫಸೈಸ್ ಮಾಡ್ತಾ ಇತ್ತು ಈಗಿರ್ತಕ್ಕಂಥ ಆ್ಯಕ್ಟ್ ಅನ್ನುವಂಥದ್ದು. ಆದರೆ ಈ ಬೆನಿಫಿಟ್ ಶೇರಿಂಗನ್ನು ವೀಕನ್ ಮಾಡ್ತಾ ಇದೆ ಹೊಸದಾಗಿ ಬರ್ತಿರ್ತಕ್ಕಂಥ ಫ್ರೇಮ್ವರ್ಕ್ ಅನ್ನುವಂಥದ್ದು, ಇದು ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೆ ವೈಲೇಷನ್ಸ್ಗಳನ್ನು ಈ ಆ್ಯಕ್ಟ್ನ ಅಡಿಯಲ್ಲಿರ್ತಕ್ಕಂಥ ವೈಲೇಷನ್ಸ್ಗಳನ್ನು ಕ್ರಿಮಿನಲೈಸ್ ಮಾಡಲಾಗಿತ್ತು, ಆದರೆ ಈಗ ಇದನ್ನು ಡಿಕ್ರಿಮಿನಲೈಸ್ ಮಾಡ್ತಾ ಇದೆ ಮತ್ತು ಟ್ಯಾಕ್ಸ್ಗಳನ್ನು ಇಲ್ಲಿ ಫೈನ್ಸ್ಗಳನ್ನು ಹೇರಿಕೆ ಮಾಡ್ತಾ ಇರ್ತಕ್ಕಂಥದ್ದು. ಡೊಮೆಸ್ಟಿಕ್ ಕಂಪನೀಸ್ಗಳನ್ನು ಎಕ್ಸೆಂಪ್ಷನ್ ಮಾಡ್ತಾ ಇದೆ, ಓನ್ಲಿ ಫಾರಿನ್ ಕಂಟ್ರೋಲ್ಡ್ ಕಂಪನೀಸ್ಗಳು ಮಾತ್ರವೇ ಪರ್ಮಿಷನನ್ನು ಕೇಳಬೇಕಾಗುತ್ತೆ ಭಾರತದ ಬಯೋಡೈವರ್ಸಿಟಿ ರಿಸೋರ್ಸಸ್ಗಳನ್ನು ಬಳಕೆ ಮಾಡುವಾಗ ಅಂತ ಹೇಳಿ ತಿಳಿಸ್ತಾರೆ. ಹಾಗಾಗಿ ಪೊಟೆನ್ಷಿಯಲಿ ಇದು ಲೋಪ್ ಹೋಲ್ಸ್ಗಳನ್ನು ಹುಟ್ಟು ಹಾಕುತ್ತೆ ಡೊಮೆಸ್ಟಿಕ್ ಕಂಪನೀಸ್ಗಳಿಗೆ ಕೂಡ. ಫಾರಿನ್ ಶೇರ್ ಹೋಲ್ಡಿಂಗನ್ನು ಹೊಂದಿ ಡೊಮೆಸ್ಟಿಕ್ ಕಂಪನೀಸ್ಗಳ ಹೆಸರಿನಲ್ಲಿ ಅವು ಕೂಡ ಈ ರೀತಿ ಮಾಡಬಹುದು, ಮತ್ತು ಅಪ್ರೂವಲ್ ಪ್ರೊಸೆಸನ್ನು ಬೈಪಾಸ್ ಮಾಡುವಂಥ ಒಂದು ಲೂಪ್ ಹೋಲ್ಸ್ಗಳನ್ನು ಹುಟ್ಟು ಹಾಕ್ತಾ ಇದೆ. ಎಕ್ಸ್ಪ್ಲಾಯಿಟೇಷನ್ ಆಫ್ ಬಯೋಡೈವರ್ಸಿಟಿ ಅನ್ನುವಂಥದ್ದು ಅನ್ಚೆಕ್ ಆಗಿ ಆಗುತ್ತೆ ಅನ್ನುವಂಥದ್ದು ಕೂಡ. ಇನ್ನು ಬೆನಿಫಿಟ್ ಶೇರಿಂಗ್ ಅನ್ನ ಲಿಮಿಟ್ ಮಾಡ್ತಾ ಇರತಕ್ಕಂಥದ್ದು ಕೂಡ ಮತ್ತಷ್ಟು ಸಮಸ್ಯೆ ಆಗುತ್ತೆ. ಕನ್ಸರ್ವೇಷನ್ ಇಶ್ಯೂಸ್ಗಳನ್ನು ಇಲ್ಲಿ ಇಗ್ನೋರ್ ಮಾಡಲಾಗ್ತಾ ಇದೆ. ಈ ರೀತಿ ಸಮಸ್ಯೆಗಳಿರೋದ್ರಿಂದಾಗಿ ಇದು ಸಾಕಷ್ಟು ಅಪೋಸಿಷನ್ ಅನ್ನು ಫೇಸ್ ಮಾಡಬೇಕಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಅನ್ನು ಮಾಡೋದ್ರ ಜೊತೆಗೆ ಸಸ್ಟೈನಬಲ್ ಆದಂಥ ಕನ್ಸರ್ವೇಷನ್ ಅನ್ನು ಕೂಡ ಭಾರತದ ಬಯೋಡೈವರ್ಸಿಟಿಯ ಕ್ಷೇತ್ರದಲ್ಲಿ ನಾವು ಒಂದು ಬ್ಯಾಲೆನ್ಸ್ ಅನ್ನು ತರುವಂತ ಅವಶ್ಯಕತೆ ಇರತಕ್ಕಂಥದ್ದು. ಹಾಗೆ ಟ್ರಾನ್ಸ್ಪರೆಂಟ್ ಅಂಡ್ ಇನ್ಕ್ಲೂಸಿವ್ ಆದಂಥ ಕನ್ಸಲ್ಟೇಷನ್ಸ್ಗಳಲ್ಲಿ ಇವತ್ತು ಎಂಗೇಜ್ ಆಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗಳಿಗೆ, ಲೋಕಲ್ ಕಮ್ಯುನಿಟೀಸ್ಗಳಿಗೆ, ಇಂಡಿಜಿನಸ್ ಪೀಪಲ್, ಕನ್ಸರ್ವೇಷನಿಸ್ಟ್, ಸೈಂಟಿಸ್ಟ್ ಮತ್ತು ಇಂಡಸ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಇವರೆಲ್ಲರ ಒಂದು ಎಂಗೇಜ್ಮೆಂಟ್ನ ಮೂಲಕ ಒಂದು ಕಾಂಪ್ರಿಹೆನ್ಸಿವ್ ಆದಂಥ ನೆಗೆಟಿವ್ಸ್ಗಳು ಕಡಿಮೆ ಇರುವಂಥ ಒಂದು ಲಾಸ್ ಅನ್ನು ತರುವಂಥ ಅವಶ್ಯಕತೆ ಇರತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ಈ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಲಾಯಕ್ಸ್ ಬೆಂಗಳೂರು ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್, ನಮ್ಮ ಲಾಯಕ್ಸ್ ಅನ್ನುವಂಥ ಒಂದು ಟೆಲಿಗ್ರಾಮ್ ಚಾನಲನ್ನು ಸಂಸ್ಥೆ ನಡೆಸ್ತಾ ಇದೆ, ಈ ಚಾನಲ್ಗೆ ಕೂಡ ಜಾಯಿನ್ ಆಗಿ. ಧನ್ಯವಾದ.